ಗೈಸ್, ನಮ್ಮ ಸೋಲಾರ್ ಸಿಸ್ಟಮ್ಮಲ್ಲಿರೋ ಅತಿದೊಡ್ಡ ಗ್ರಹ ಜುಪಿಟರ್ ಸೂರ್ಯನಿಂದ ಸುಮಾರು 741 ಮಿಲಿಯನ್ ಕಿಲೋಮೀಟರ್ಸ್ ದೂರದಿಂದ ಆರ್ಬಿಟ್ ಆಗ್ತಿದೆ. ನಮಗೆ ರಾತ್ರಿ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಕಾಣಿಸೋ ಅತ್ಯಂತ ಪ್ರಕಾಶಮಾನವಾದ ಆಬ್ಜೆಕ್ಟ್ ಈ ಜುಪಿಟರ್. ಇದೊಂದು ಗ್ಯಾಸ್ ಜೈಂಟ್, ಅಂದರೆ ಇದು ನಮ್ಮ ಭೂಮಿಯ ರೀತಿ ಸಾಲಿಡ್ ಸರ್ಫೇಸ್ ಅನ್ನು ಹೊಂದಿಲ್ಲ. ಗುರು ಗ್ರಹದ ವ್ಯಾಸ 139,820 ಕಿಲೋಮೀಟರ್ಸ್ ಇರುತ್ತೆ ಮತ್ತು ಮಾಸ್ 318 ನಮ್ಮ ಭೂಮಿಯಂತಹ ಗ್ರಹಗಳ ಮಾಸ್ಗೆ ಸಮಾನವಾಗಿರುತ್ತೆ. ಇದು ಮೇನ್ ಆಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕಂಪೋಸ್ ಆಗಿದೆ. ಗೈಸ್, ನೀವು ತುಂಬಾ ಸಲ ಗುರು ಗ್ರಹದ ಮೇಲಿರೋ ಈ ರೆಡ್ ಸ್ಪಾಟ್ ಅನ್ನು ನೋಡಿರ್ತೀರಾ ಅಲ್ವಾ? ವೆಲ್, ಈ ಗ್ರೇಟ್ ರೆಡ್ ಸ್ಪಾಟ್ ಗುರು ಗ್ರಹದ ವಾತಾವರಣದಲ್ಲಿ ನಿರಂತರವಾದ ಅಧಿಕ ಒತ್ತಡದ ಪ್ರದೇಶವಾಗಿದ್ದು ನಮ್ಮ ಸೌರವ್ಯೂಹದಲ್ಲಿ ಅತಿದೊಡ್ಡದಾದ ಆಂಟಿಸೈಕ್ಲೋನಿಕ್ ಚಂಡಮಾರುತವನ್ನು ಉತ್ಪಾದಿಸುತ್ತದೆ. ಇದು ಗುರು ಗ್ರಹದ ಈಕ್ವೇಟರ್ಗೆ 22 ಡಿಗ್ರಿ ಸೌತ್ ಅಲ್ಲಿರುತ್ತೆ. ನಿಮಗೆ ಗೊತ್ತಾ, ಈ ಆಂಟಿಸೈಕ್ಲೋನಿಕ್ ಸ್ಟಾರ್ಮ್ ಅಲ್ಲಿ ಗಾಳಿ 432 ಕಿಲೋಮೀಟರ್ ಪರ್ ಹವರ್ ವೇಗದಿಂದ ಬೀಸುತ್ತೆ. 1665 ರಿಂದ 1713 ರವರೆಗೆ ಗುರು ಗ್ರಹವನ್ನ ಅಬ್ಸರ್ವ್ ಮಾಡಿದಾಗ ಕಂಡು ಬಂದ ರೆಡ್ ಸ್ಪಾಟ್ ಇದೆ ಎಂದು ನಮ್ಮ ಖಗೋಳ ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಒಂದು ವೇಳೆ ಇದೇ ನಿಜ ಆದ್ರೆ ಈ ರೆಡ್ ಸ್ಪಾಟ್ ಸುಮಾರು 358 ವರ್ಷಗಳಿಂದ ಗುರು ಗ್ರಹದ ಮೇಲಿದೆ ಎಂದರ್ಥ. ಆದ್ರೆ ಈ ರೆಡ್ ಸ್ಪಾಟ್ ಯಾಕೆ ಕೆಂಪು ಬಣ್ಣದಲ್ಲೇ ಇದೆ ಅಂತ ಇದುವರೆಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಕೆಲವರು ಈ ರೆಡಿಶ್ ಕಲರ್ಗೆ ಕಾರಣ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇಂದ ಬರೋ ಅಮೋನಿಯಂ ಹೈಡ್ರೋಸಲ್ಫೈಡ್ ಮತ್ತು ಅಸೆಟಿಲಿನೆ ಎಂದು ಹೇಳ್ತಿದ್ದಾರೆ. ಗೈಸ್, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋದಿಕ್ಕೆ ನಾಸಾ ಆಗಸ್ಟ್ 5, 2011 ಒಂದು ಸ್ಪೇಸ್ ಪ್ರೋಬ್ ಅನ್ನ ಲಾಂಚ್ ಮಾಡಿತು. ಅಂಡ್ ಆ ಸ್ಪೇಸ್ ಪ್ರೋಬಿನ ಹೆಸರು ಜೂನೋ. ಈ ಜೂನೋ ಸ್ಪೇಸ್ ಪ್ರೋಬ್ 2017ರಲ್ಲಿ ಈ ರೆಡ್ ಸ್ಪಾಟ್ ಮೇಲಿಂದ ಪಾಸ್ ಆಯಿತು. ಅಂಡ್ ಅದಕ್ಕೆ ಸಂಬಂಧಪಟ್ಟ ಫುಟೇಜ್ ಇಲ್ಲಿದೆ ನೋಡಿ.